ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಒಂದು ಅಕ್ಟೋಬರ್ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಕಡೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಇದು ನನ್ನ ಕಿರುಪರಿಚಯ ನನ್ನ ಹೆಸರು ಅಶೋಕ್ ಸಜ್ಜನ್ ನನಗೆ ನೀವು ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಮುಖಾಂತರ ಫಾಲೋ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಕೆಪಿ ಸಿ ಟ್ಯೂಟರ್ ಅಂತ ಪೇಜ್ ಇದೆ ಅದನ್ನು ಲೈಕ್ ಮಾಡಿ ಅಲ್ಲಿ ನಿಮಗೆ ಪಿ ಡಿ ಎಫ್ ಮತ್ತು ವಿಡಿಯೋಗಳ ಲಿಂಕ್ಗಳನ್ನು ಪ್ರೊವೈಡ್ ಮಾಡಲಾಗ್ತದೆ ಅದೇ ರೀತಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸಪ್ ನಂಬರ್ ಇಲ್ಲಿ ಪ್ರೊವೈಡ್ ಮಾಡಲಾಗಿದೆ ಇದರ ಮುಖಾಂತರ ನನ್ನ ವಾಟ್ಸಪ್ ಗ್ರೂಪ್ಗೆ ಎಡಾಗುವುದು ಆಲ್ರೆಡಿ ನಾನು ಇವಾಗ ವಾಟ್ಸಪ್ಪಲ್ಲಿ ಎಂಟು ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ ಕೆಪಿ ಸಿ ಟ್ಯೂಟರ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂತ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಅನವಶ್ಯಕವಾಗಿ ಟೆಕ್ಸ್ಟನ್ನು ಮಾಡ್ತಾ ಇದ್ದಾರೆ ಇದರಿಂದ ಬೇರೆಯವರಿಗೆ ತೊಂದರೆ ಆಗ್ತದೆ ಕೆಲವು ವಿದ್ಯಾರ್ಥಿಗಳು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅದೇ ರೀತಿ ಯಾವುದೋ ಒಂದು ಫೋಟೋಗಳನ್ನು ಕಳಿಸೋದು ಈ ಥರ ಅನವಶ್ಯಕವಾಗಿ ಫೋಟೋ ಮತ್ತು ಮೆಸೇಜ್ಗಳನ್ನು ಕಳಿಸಿ ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದರೆ ಹಾಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಯಾರು ವಾಟ್ಸಪ್ ಗ್ರೂಪಲ್ಲಿದ್ರಿ ನೀವು ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ಬೇರೆಯವರಿಗೆ ತೊಂದರೆ ಕೊಡಬೇಡಿ ಒಂದು ವೇಳೆ ಯಾರಿಗೆ ಈ ಒಂದು ವಾಟ್ಸಪ್ ಗ್ರೂಪ್ಗಳಿಂದ ತೊಂದರೆ ಅನ್ನಿಸ್ತದೆ ಅವರು ಟೆಲಿಗ್ರಾಮ್ ಆಗಿ ಯಾಕಂದರೆ ಟೆಲಿಗ್ರಾಮಲ್ಲಿ ನನಗಷ್ಟೇ ಅಧಿಕಾರ ಇದೆ ಯಾವುದೇ ಒಂದು ಮೆಸೇಜನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ಅಂದರೆ ಇರ್ಬೋದು ಅಥವಾ ಈ ಪಿ ಡಿ ಎಫ್ಗಳನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ನನಗಷ್ಟೇ ಅಧಿಕಾರ ಇದೆ ಹಾಗಾಗಿ ಟೆಲಿಗ್ರಾಮನ್ನು ನೀವು ಇನ್ಸ್ಟಾಲ್ನ ಮಾಡಿಕೊಡಿ ಪ್ಲೇಸ್ಟೋರಲ್ಲಿ ಹೋಗಿ ಟೆಲಿಗ್ರಾಮ್ ಅಂತ ಸರ್ಚ್ ಕೊಡಿ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಆ್ಯಪ್ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿಕೊಡಿ ನಂತರ ವಾಟ್ಸಪಲ್ಲಿ ಯಾವ ಥರ ನೀನು ನೀವು ಈ ಅಕೌಂಟನ್ನು ಓಪನ್ ಮಾಡ್ತೀರಿ ಅದೇ ರೀತಿ ಟೆಲಿಗ್ರಾಮ ಅಲ್ಲಿ ಸಹಿತ ನೀವು ನಿಮ್ಮ ನಂಬರ್ ಮುಖಾಂತರ ಅಕೌಂಟನ್ನು ಓಪನ್ ಮಾಡಿ ಅಕೌಂಟನ್ನು ಓಪನ್ ಮಾಡಿಕೊಡಲೆ ಅಲ್ಲಿ ಸರ್ಚ್ ಅಂತ ಒಂದು ಬಾಕ್ಸ್ ಇದೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಕಿ ಪಿ ಅಂತ ಸರ್ಚ್ ಕೊಡಿ ನಂತರ ನನ್ನ ಚಾನಲ್ನ ಹೆಸರು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಜಾಯಿನ್ ಅಂತ ಒಂದು ಆಪ್ಷನ್ ಬರುತ್ತೆ ಜಾಯ್ನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನನ್ನ ಕೆ ಪಿ ಸಿ ಟ್ಯೂಟರ್ನ ಟೆಲಿಗ್ರಾಮ್ ಗ್ರೂಪ್ಗೆ ಆ್ಯಡ್ ಆಗಿರ್ತೀರ ಅಲ್ಲಿ ನೀವು ಪಿ ಡಿ ಎಫ್ ಮತ್ತು ಈ ವಿಡಿಯೋ ಲಿಂಕ್ಗಳನ್ನು ನಿಮಗೆ ಅಲ್ಲಿ ಶೇರ್ ಮಾಡಲಾಗ್ತದೆ ಓಕೆ ಅದೇ ರೀತಿ ನೀವು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗೋಸ್ಕರ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಬಾಕ್ಸ್ ಸರ್ಚ್ ಬಾಕ್ಸಲ್ಲಿ ಸಿ ಟ್ವಿಟರ್ ಅಂತ ಟೈಪ್ ಮಾಡಿ ಅಲ್ಲಿ ನನ್ನ ಚಾನಲ್ ಸರ್ಚ್ ಆಗುತ್ತೆ ರೈಟ್ ಹ್ಯಾಡ್ ಸೈಲಲ್ಲಿ ಪೇಜ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಾ ಇದರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಈ ಮಾಹಿತಿಯನ್ನ ಈ ಒಂದು ಕೀಪ್ಟ್ಯೂಟರ್ ಬಗ್ಗೆ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿಕೊಡಿ ಯಾಕಂದರೆ ಇದರಿಂದ ಏನಾಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಮತ್ತೆ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ಹಾಗಾಗಿ ನನ್ನ ಈ ಏನು ಕರೆಂಟ್ ಅಫೇರ್ಸ್ ಇದೆ ಒಂದು ವೇಳೆ ನಿಮಗೆ ಈ ಒಂದು ಕರೆಂಟ್ ವರ್ತ್ ಇದ್ದರೆ ಅಂದರೆ ನಾನು ಚೆನ್ನಾಗಿ ಹೇಳ್ತಾ ಇದ್ರೆ ಕ್ವಾಲಿಟಿ ಕಂಟೆಂಟ್ ಚೆನ್ನಾಗಿದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡ್ಕೊಳ್ಳಿ ಓಕೆ ಮೊದಲನೇ ಟಾಪಿಕ್ ಅಂಚೆ ಕಚೇರಿಯ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿದರಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ದೇಶದ ಆರ್ಥಿಕ ಪ್ರಗತಿ ಕುಂಠಿತವಾಗ್ತಾ ಇದ್ದಂಥ ಬಹಳಷ್ಟು ಟೀಕೆಗಳು ಕೇಳಿ ಬರ್ತಾ ಇದಾವೆ ಹಾಗಾಗಿ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ನೆಮ್ಮದಿ ಒದಗಿಸುವ ಉದ್ದೇಶದಿಂದ ಈ ಬಾರಿ ಅಂಚೆ ಕಚೇರಿಯ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿದರಗಳಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಅಂದರೆ ಇದಕ್ಕಿಂತ ಮುಂಚೆ ಮಾರ್ಚ್ ಮತ್ತು ಜುಲೈ ತ್ರೈಮಾಸಿಕಗಳಿಗೆ ಶೇಕಡಾ ಪಾಯಿಂಟ್ ಒಂದು ಜೀರೋ ರಷ್ಟು ಬಡ್ಡಿ ದರವನ್ನು ಕಡಿತ ಮಾಡಲಾಗಿತ್ತು ಆದರೆ ಈಗ ಅಕ್ಟೋಬರ್ನಿಂದ ಡಿಸೆಂಬರ್ನ ಏನು ತ್ರೈಮಾಸಿಕ ಅವಧಿ ಇದೆ ಆ ಅವಧಿಯಲ್ಲಿ ಬಡ್ಡಿ ದರಗಳಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹಣಕಾಸು ಸಚಿವಾಲಯ ನಿರ್ಧಾರವನ್ನು ಮಾಡಿದೆ ನೋಡಿ ಈ ಅಂತ್ಯ ಕಚೇರಿಯ ಸಣ್ಣ ಉಳಿತಾಯ ಯೋಜನೆಗಳು ಅಂದರೆ ಸುಕನ್ಯಾ ಸಮೃದ್ಧಿ ಇದರಲ್ಲಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಬಡ್ಡಿ ದರವನ್ನು ನೀಡಲಾಗ್ತದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗೆ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸಾರ್ವಜನಿಕ ಭವಿಷ್ಯ ನಿಧಿಗೆ ಎಸ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಕಿಸಾನ್ ವಿಕಾಸ್ ಪತ್ರ ಮತ್ತು ಅಂಚೆ ಕಚೇರಿ ತಿಂಗಳ ವರಮಾನಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂಚೆ ಕಚೇರಿ ಆರ್ಡಿ ಮತ್ತು ಉಳಿತಾಯ ಠೇವಣಿಗೆ ಫೋರ್ ಪರ್ಸೆಂಟ್ ಬಡಿದರವನ್ನ ನೀಡಲಾಗ್ತದೆ ಸೊ ಈಗ ನೆನ್ಪಿಟ್ಕೊಡಿ ಅಕ್ಟೋಬರ್ನಿಂದ ಡಿಸೆಂಬರ್ ತ್ರೈಮಾಸಿಕ ಅವಧಿಯ ಆ ಅವಧಿಯಲ್ಲಿ ಅಂಚೆ ಕಚೇರಿಯ ಸಣ್ಣ ಉಳಿತಾಯ ಯೋಜನೆಗಳ ದರದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡ್ತಾ ಇಲ್ಲ ಓಕೆ ಟಾಪಿಕ್ ಸಿಯಾಚಿನ್ ಬೇಸ್ ಕ್ಯಾಂಪ್ಗೆ ಸಂಬಂಧಪಟ್ಟಿತ್ತು ರೀಸೆಂಟ್ ಆಗಿ ಅಂದರೆ ನಮ್ಮ ಭಾರತದ ರಕ್ಷಣಾ ಮಂತ್ರಿಯಾದ ನಿರ್ಮಲಾ ಸೀತಾರಾಮನ್ ಇವರು ಜಮ್ಮು ಕಾಶ್ಮೀರಕ್ಕೆ ಎರಡು ದಿವಸಗಳ ಒಂದು ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಅತಿ ಹೆಚ್ಚಿನ ಚಳಿಯ ಸಮರಭೂಮಿ ಆದ ಸಿಯಾಚನ್ಗೆ ಹೋಗಿ ರಕ್ಷಣಾ ಸ್ಥಿತಿಯನ್ನು ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ ಅದೇ ರೀತಿ ಲದಾಖ್ ರೀಸನ್ ಇದೆ ಅಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ ಅಲ್ಲಿ ಹೋಗಿ ಅಲ್ಲಿನ ಒಂದು ಸಿಚುವೇಶನ್ ಸೆಕ್ಯುರಿಟಿ ಸಿಚುವೇಷನ್ ಯಾವ ಥರ ಇದೆ ಅದರ ಬಗ್ಗೆ ಎಲ್ಲ ಅವರು ಪರಿಶೀಲನೆಯನ್ನು ಮಾಡಿದ್ದಾರೆ ಅದೇ ರೀತಿ ಅವರು ದುರ್ಬುಕ್ ದೌಲತ್ಬೇಗ್ ಓಳ್ಳಿ ರಸ್ತೆಯಲ್ಲಿ ಶಿವಪ್ ನದಿಗೆ ನಿರ್ಮಿಸಿರುವ ಸೇತುವೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಉದ್ಘಾಟಿಸಿದರೆ ಸಿಯಾಚನ್ ಬೇಸ್ ಕ್ಯಾಂಪ್ ಬೇಸ್ ಕ್ಯಾಂಪ್ಗೆ ಅದು ಎಲ್ಲಿ ಬರುತ್ತೆ ಎಲ್ಲಿ ಲೊಕೆಟ್ ಆಗಿದೆ ಅಂತ ಇದು ಸಿಯಾಚನ್ ಬೇಸ್ ಕ್ಯಾಂಪ್ ಓಕೆ ಒಂದು ಚಿತ್ರ ಈ ತರ ಇದೆ ನೋಡಿ ಸಿಯಾಚನ್ ಬೇಸ್ ಕ್ಯಾಂಪ್ ಇದು ಮ್ಯಾಪ್ ಅಲ್ಲಿ ಎಲ್ಲಿ ಲೊಕೆಟ್ ಆಗಿದೆ ಅಂತ ನಾವು ನೋಡೋಣ ನೆಕ್ಸ್ಟ್ ಅಲ್ಲಿ ಸಿಯಾಚನ್ ಬೇಸ್ ಕ್ಯಾಂಪ್ ನೋಡಿ ಜಮ್ಮು ಕಾಶ್ಮೀರ್ ಇಲ್ಲಿದೆ ಇದರ ಮೇಲೆ ಇಲ್ಲಿ ಪಕ್ಕದಲ್ಲಿ ಸಿಯಾಚನ್ ಗ್ಲೇಸರ್ ಏನಿದೆ ಅಲ್ಲಿ ಬೇಸ್ ಕ್ಯಾಂಪ್ ಇದೆ ಅಕ್ಷಯ್ ಚೀನಾ ಮತ್ತು ಜಮ್ಮು ಕಾಶ್ಮೀರ ನಡುವೆ ಇರುವ ಒಂದು ಲೈನ್ ಅನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರೀತಾರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಒಂದು ಲೈನ್ ಇದೆ ಇಲ್ಲಿ ಅದೇ ರೀತಿ ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾ ಈ ಜಮ್ಮು ಕಾಶ್ಮೀರ ನಡುವೆ ಒಂದು ಏನು ಲೈನ್ ಇದೆ ಅದನ್ನು ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಟಾಪಿಕ್ ಜೈನ ವಿದ್ವತ್ ಸಮ್ಮೇಳನಕ್ಕೆ ಸಂಬಂಧಪಟ್ಟಿದ್ದು ಶ್ರವಣ ಬೆಳಗೊಳದಲ್ಲಿ ಗೋಮಟೇಶ್ವರ ಸ್ಟ್ಯಾಚ್ಯೂ ಇದೆ ಶ್ರವಣ ಬೆಳಗೊಳ ಬರೋದು ಹಾಸನ್ ಡಿಸ್ಟ್ರಿಕ್ ಅಲ್ಲಿ ಹಾಸನ್ ನ ಚೆನ್ನರಾಯಪಟ್ಟಣ ಪಟ್ಟಣ ಹತ್ರ ಬೆಂಗಳೂರಿಂದ ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ಗೋಮಟೇಶ್ವರ ಒಂದು ಮೂರ್ತಿ ಇದೆ ಒಂದು ಸ್ಟ್ಯಾಚ್ಯೂ ಇದೆ ಆ ಸ್ಟ್ಯಾಚ್ಯೂನ ಮಹಾಮಸ್ತಾಭಿಷೇಕ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಈ ಮುಂದಿನ ವರ್ಷ ಅದರ ಮಹಾಮಸ್ತಕ ಅಭಿಷೇಕ ನಡೆಯಲಿದೆ ಅದರ ನಿಮಿತ್ತವಾಗಿ ಅಕ್ಟೋಬರ್ ಒಂದರಿಂದ ಐದರವರೆಗೆ ರಾಷ್ಟ್ರ ಮಟ್ಟದ ಜೈನ ವಿದ್ವತ್ ಸಮ್ಮೇಳನ ನಡೆಯಲಿದೆ ಕ್ವಶನ್ ಯಾವ ಥರ ಬರೋದು ಅಂದರೆ ರೀಸೆಂಟಾಗಿ ರಾಷ್ಟ್ರಮಟ್ಟದ ಜೈನ ವಿದ್ವತ್ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅಂತ ಕೇಳಬಹುದು ಆ ಒಂದು ಪ್ಲೇಸ್ ಯಾವುದಂದ್ರೆ ಶವಣಬೆಳುಗದ ಗೋಮಟ್ ನಗರದಲ್ಲಿ ನಡೆಯಲಿದೆ ಓಕೆ ನೆಕ್ಸ್ಟ್ ಟಾಪಿಕ್ ರಾಜ್ಯಪಾಲರಿಗೆ ಸಂಬಂಧಪಟ್ಟಿದ್ದು ನಮ್ಮ ದೇಶದ ರಾಷ್ಟ್ರಪತಿಯಾದ ರಾಮನಾಥ್ ಕೋವಿಂದ್ ಅವರು ಐದು ರಾಜ್ಯಗಳಿಗೆ ಹೊಸ ರಾಜ್ಯಪಾಲರನ್ನ ನೇಮಕ ಮಾಡಿದ್ದಾರೆ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಲೆಫ್ಟಿನೆಂಟ್ ಗವರ್ನರನ್ನ ನೇಮಕ ಮಾಡಿದ್ದಾರೆ ನೋಡಿ ಇದರ ಬಗ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಹಿಂದಿನ ವಿಡಿಯೋನ ನೋಡಿ ಆ ವಿಡಿಯೋದಲ್ಲಿ ನಾನು ರಾಜ್ಯಪಾಲರ ಹುದ್ದೆ ಬಗ್ಗು ಸಹಿತ ಹುದ್ದೆ ಬಗ್ಗೆ ಸಹಿತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಅವರ ಕ್ವಾಲಿಫಿಕೇಷನ್ ಏನು ಅವರ ಎಲಿಜಿಬಿಲಿಟಿ ಏನು ಅವರಿಗೆ ಯಾರು ರಿವ್ಯೂ ಮಾಡ್ತಾರೆ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಇದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದಿನ ವಿಡಿಯೋವನ್ನು ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಟಾಪಿಕ್ಕು ಒಬ್ಬ ಆ್ಯಕ್ಟರ್ಗೆ ಸಂಬಂಧಪಟ್ಟಿದ್ದು ರಂಗಭೂಮಿ ಸಿನಿಮಾ ಮತ್ತು ಕಿರುತೆರೆ ನಟರಾದ ಟಾಮ್ ಆಲ್ಟರ್ ಇವರ ನಿಧನವಾಗಿದೆ ನೆನಪಿಟ್ಕೊಡಿ ಇವರ ನಿಧನ ಮುಂಬೈಲಾಗಿದೆ ಓಕೆ ಟಾಮ್ ಆಲ್ಟರ್ ಇವರೊಬ್ಬರು ರಂಗಭೂಮಿ ಸಿನಿಮಾ ಮತ್ತು ಕಿರುತೆರೆ ನಟ ಇವರ ನಿಧನವಾಗಿದ್ದು ಮುಂಬೈಯಲ್ಲಿ ನೆಕ್ಸ್ಟ್ ಟಾಪಿಕ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ಗೆ ಸಂಬಂಧಪಟ್ಟಿದ್ದು ಟ್ರಾಯ್ ಅವರು ಒಂದು ವರದಿಯನ್ನು ಬಿಡುಗಡೆ ಮಾಡಿದರೆ ಆ ವರದಿ ಪ್ರಕಾರ ಜೂನ್ ತ್ರೈಮಶಕದಲ್ಲಿ ದೂರ ಸಂಪರ್ಕ ಸಂಸ್ಥೆಗಳ ಸೇವಾ ವರಮಾನದಲ್ಲಿ ಶೇಕಡಾ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಕುಸಿತವನ್ನ ಆಗಿದೆ ಅಂತೆ ನಾವಿಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊ ಟೆಲಿಕಮ್ ರೆಗ್ಯುಲೇಟರಿ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ ಇದು ಒಂದು ಟೆಲಿಕಮ್ಯುನಿಕೇಷನ್ ಸೆಕ್ಟರ್ನ ಒಂದು ರೆಗ್ಯುಲೇಟರ್ ಅಂದರೆ ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಯಾವುದೇ ಒಂದು ವಿಷಯಗಳಿದ್ದಾವೆ ಅದನ್ನು ರೆಗ್ಯುಲೇಟ್ ಮಾಡುತ್ತೆ ನಮ್ಮ ಇಂಡಿಯಾದಲ್ಲಿ ಈ ಒಂದು ಸಂಸ್ಥೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇದು ಎಸ್ಟಾಬ್ಲಿಷ್ ಆಗಿದ್ದು ಒಂದು ಆಕ್ಟ್ ಮುಖಾಂತರ ಹತ್ತೊಂದರ ತೊಂಬತ್ತೇಳರಲ್ಲಿ ಇದೇನು ಮಾಡುತ್ತೆ ಅಂದರೆ ಟೆಲಿಕಾಂ ಸರ್ವಿಸ್ ಮತ್ತು ಟ್ಯಾರಫ್ಗಳ ಬಗ್ಗೆ ಇದು ಅನ್ನೋ ಇದು ಈ ಒಂದು ಸಂಸ್ಥೆ ರೆಗ್ಯುಲೇಟರ್ನ ಮಾಡುತ್ತೆ ನೋಡಿ ಸರ್ವಿಸ್ ಪ್ರೊವೈಡರ್ಸ್ ಏನಿದ್ದಾರೆ ಏರ್ಟೆಲ್ ವಡಾಫೋನ್ ಐಡಿಯಾ ಇತರ ಏನು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ ಅವರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಡಿಸ್ಪ್ಯೂಟ್ಸ್ ಇರಬಹುದು ಯಾವುದೇ ಒಂದು ವಿಷಯ ಇರಬಹುದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಲ್ಸ್ ಅನ್ನ ರೆಗ್ಯುಲೇಟರ್ ಆರ್ಥ್ ಡಿಫೆಂಡ್ ಅವರು ಮಾಡ್ತಾರೆ ಟಾಪಿಕ್ ಸಿರಿಯಾಗೆ ಸಂಬಂಧಪಟ್ಟಿದ್ದು ಸಿರಿಯಾದ ವಾಯುವ ಭಾಗದ ಅಂಜನ್ ಪಟ್ಟಣದಲ್ಲಿ ಜಿಹಾದಿಗಳ ವಿರುದ್ಧ ಒಂದು ವೈಮಾನಿಕ ದಾಳಿ ನಡೆಸಲಾಗಿತ್ತು ಆ ಒಂದು ವೈಮಾನಿಕ ದಾಳಿಯಲ್ಲಿ ಇಪ್ಪತ್ತೆಂಟು ನಾಗರಿಕರು ಮರತವನ್ನ ಪಟ್ಟಿದ್ದಾರೆ ನಾವಿಲ್ಲಿ ಸಿರಿಯಾ ಬಗ್ಗೆ ತಿಳ್ಕೊಳ್ಳೋಣ ಸಿರಿಯಾ ಲೊಕೇಟ್ ಆಗಿರೋದು ಏಷ್ಯಾದಲ್ಲಿ ಸಿರಿಯಾ ಬರುವುದು ಏಷ್ಯಾದಲ್ಲಿ ಸಿರಿಯಾದ ರಾಜಧಾನಿ ಡಮಸ್ಕಸ್ ಸಿರಿಯಾದ ನೆರೆಯ ರಾಷ್ಟ್ರಗಳು ಈ ಕಡೆ ಟರ್ಕಿ ಇದೆ ಇರಾಕ್ ಸಿಪ್ರಸ್ ಲೆಬನಾನ್ ಇಸ್ರೇಲ್ ಕೆಳಗಡೆ ಜಾರ್ಡನ್ ಓಕೆ ಸಿರಿಯಾದ ರಾಜಧಾನಿ ಡಮಸ್ಕಸ್ ನೆಕ್ಸ್ಟ್ ಟಾಪಿಕ್ ಅಮೆರಿಕ ಅಫ್ಘಾನಿಸ್ತಾನ್ ಸೈನ್ಯ ಜಂಟಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಿದ್ದು ರೀಸೆಂಟ್ ಆಗಿ ಅಫ್ಘಾನಿಸ್ತಾನದ ಪೂರ್ವ ನಂಗಹಾರ್ ಪ್ರಾಂತ್ಯದಲ್ಲಿ ಅಮೆರಿಕ ಮತ್ತು ಅಫ್ಘಾನಿಸ್ತಾನ್ ಸೇನೆ ಜಂಟಿಯಾಗಿ ಭಯೋತ್ಕಾರದ ಭಯೋತ್ಪಾದಕರ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯನ್ನ ಕೈಗೊಂಡಿತು ಆ ಒಂದು ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಐಎಸ್ ಉಗ್ರರ ಹತ್ಯೆಯನ್ನ ಮಾಡಲಾಗಿದೆ ಇಪ್ಪತ್ತೆರಡು ಪಾಕಿಸ್ತಾನಿ ಐಎಸ್ ಉಗ್ರರ ಹತ್ಯೆಯನ್ನ ಮಾಡಲಾಗಿದೆ ಈ ಒಂದು ಕಾರ್ಯಾಚರಣೆ ಅಂದ್ರೆ ಪಾಕಿಸ್ತಾನದ ನಂಗಹಾರ್ ಪ್ರಾಂತ್ಯದಲ್ಲಿ ಟಾಪಿಕ್ ಸ್ಪರ್ಧಾತ್ಮಕ ಆರ್ಥಿಕತೆ ರ್ಯಾಂಕಿಂಗ್ ಪಟ್ಟಿಗೆ ಸಂಬಂಧಪಟ್ಟಿದ್ದು ವರ್ಲ್ಡ್ ಎಕನಾಮಿಕ್ ಫೋರಂ ಇವರು ಜಾಗತಿಕ ಸ್ಪರ್ಧಾತ್ಮಕತೆ ಸೂಚಕವನ್ನು ಬಿಡುಗಡೆ ಮಾಡಿದ್ದಾರೆ ಇದರ ಪ್ರಕಾರ ನಮ್ಮ ಭಾರತ ವಿಶ್ವದಲ್ಲಿ ಸ್ಪರ್ಧಾತ್ಮಕ ಆರ್ಥಿಕತೆ ದೇಶಗಳಲ್ಲಿ ನಲವತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಸ್ವಿಟ್ಜರ್ಲೆಂಡ್ ಎರಡನೇ ಸ್ಥಾನ ಅಮೆರಿಕ ಮೂರನೇ ಸ್ಥಾನ ಸಿಂಗಾಪುರ್ ಟೋಟಲಾಗಿ ನೂರ ಮೂವತ್ತೇಳು ದೇಶಗಳ ಆರ್ಥಿಕತೆಯನ್ನು ಈ ವರ್ಲ್ಡ್ ಎಕನಾಮಿಕ್ ಫೋರಂ ಅವರು ಪರಮರ್ಶಿ ಈ ಒಂದು ರ್ಯಾಂಕಿಂಗ್ ಪಟ್ಟಿಯನ್ನು ನೀಡಿದ್ದಾರೆ ಅದೇ ರೀತಿ ಈ ನೆರೆ ರಾಷ್ಟ್ರದ ನಮ್ಮ ಭಾರತಕ್ಕೆ ನೆರೆ ರಾಷ್ಟ್ರದ ಚೀನಾ ಇಪ್ಪತ್ತೇಳನೇ ರ್ಯಾಂಕ್ ಪಡೆದುಕೊಂಡಿದೆ ಭೂತಾನ್ ಎಂಬತ್ತೆರಡು ಶ್ರೀಲಂಕಾ ಎಂಬತ್ತೈದು ನೇಪಾಳ ಎಂಬತ್ತೆಂಟು ಪಾಕಿಸ್ತಾನ ನೂರ ಹದಿನೈದು ಸ್ಪರ್ಧಾತ್ಮಕತೆಯನ್ನು ನಾನಾ ವಲಯಗಳಲ್ಲಿ ಅಳೆಯಲಾಗ್ತದೆ ಅಂದರೆ ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮೂಲಸೌಕರ್ಯ ವಿಭಾಗದಲ್ಲಿ ಅರವತ್ತಾರನೇ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಭಾರತ ಉನ್ನತ ಶಿಕ್ಷಣ ಮತ್ತು ತರಬೇತಿ ವಿಭಾಗದಲ್ಲಿ ಎಪ್ಪತ್ತೈದನೇ ಸ್ಥಾನ ಟೆಕ್ನಾಲಜಿಕಲ್ ರೇಡಿಯಸ್ನಲ್ಲಿ ನೂರ ಏಳನೇ ಸ್ಥಾನ ಅದೇ ರೀತಿ ಈ ಡಬ್ಲ್ಯೂ ಎಫ್ ವರದಿ ಪ್ರಕಾರ ವರ್ಲ್ಡ್ ಎಕನಾಮಿಕ್ ಫೋರಂ ಪ್ರಕಾರ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಇದರಲ್ಲಿ ನಮ್ಮ ಭಾರತ ಬಹಳಷ್ಟು ಇಂಪ್ರೂವ್ ಆಗಿದೆ ಅಂತೆ ಆದರೆ ಸಾರ್ವಜನಿಕ ವಲಯದಲ್ಲಿ ಏನು ಭ್ರಷ್ಟಾಚಾರ ಇದೆ ಅದರಲ್ಲಿ ನಮ್ಮ ಭಾರತ ವಾಣಿಜ್ಯ ವ್ಯವಹಾರಕ್ಕೆ ತೊಡಕನ್ನು ಆಗಿದೆ ಅಂದರೆ ಭ್ರಷ್ಟಾಚಾರದಲ್ಲಿ ನಮ್ಮ ಭಾರತ ಮುಂದಿದೆ ಐ ಸಿ ಟಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ವಲಯದಲ್ಲಿ ನಮ್ಮ ಭಾರತ ಭಾರತ ಒಂದು ಕಾರ್ಯಕ್ಷಮತೆ ಸುಧಾರಿಸಿದೆಯಂತೆ ನೋಡಿ ನೆನಪಿಟ್ಕೊಡಿ ವರ್ಲ್ಡ್ ಎಕಾನಮಿಕ್ ಫೋರಂ ಅವರು ಜಾಗತಿಕ ಸ್ಪರ್ಧಾತ್ಮಕತೆ ಸೂಚಕವನ್ನು ಬಿಡುಗಡೆ ಬೆಳೆದರೆ ಅದರಲ್ಲಿ ನಮ್ಮ ಭಾರತ ನಲವತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊದಲ ಸ್ಥಾನ ಈ ಒಂದು ಪಟ್ಟಿಯಲ್ಲಿ ಪಡೆದುಕೊಂಡಿದ್ದು ಸ್ವಿಟ್ಜರ್ಲೆಂಡ್ ಸ್ಪರ್ಧಾತ್ಮಕತೆ ಆರ್ಥಿಕತೆಯ ಒಂದು ರ್ಯಾಂಕಿಂಗ್ ಪಟ್ಟಿ ಏನಿದೆ ಆ ರ್ಯಾಂಕಿಂಗ್ ಪಟ್ಟಿ ಹನ್ನೆರಡು ವಿಭಾಗಗಳಲ್ಲಿ ನಮ್ಮ ದೇಶದ ಸ್ಪರ್ಧಾತ್ಮಕತೆಯನ್ನ ಕೇಳಿಸಿಕೊಡುತ್ತೆ ಅವು ಯಾವ ಸಂಸ್ಥೆಗಳು ಮೂಲ ಸೌಕರ್ಯ ಮೈಕ್ರೋ ಎಕನಾಮಿಕ್ ವಾತಾವರಣ ಆರೋಗ್ಯ ಮತ್ತು ಪ್ರಾಥಮಿಕ ಶಿಕ್ಷಣ ಉನ್ನತ ಶಿಕ್ಷಣ ಮತ್ತು ತರಬೇತಿ ಸರಕು ಮಾರುಕಟ್ಟೆ ಕಾರ್ಮಿಕ ಮಾರುಕಟ್ಟೆ ಹಣಕಾಸು ಮಾರುಕಟ್ಟೆ ಅಭಿವೃದ್ಧಿ ತಾಂತ್ರಿಕತೆ ಮಾರುಕಟ್ಟೆ ಗಾತ್ರ ಇತರ ಹನ್ನೆರಡು ವಿಭಾಗಗಳಲ್ಲಿ ನಮ್ಮ ದೇಶದ ಸ್ಪರ್ಧಾತ್ಮಕತೆಯನ್ನು ವರ್ಲ್ಡ್ ಎಕನಾಮಿಕ್ ಫಾರಂ ಬಿಡುಗಡೆ ಮಾಡುವ ಒಂದು ಇಂಡೆಕ್ಸನ್ನು ಒಂದು ರ್ಯಾಂಕಿಂಗ್ ಪಟ್ಟಿಯನ್ನು ತಿಳಿಸಿಕೊಡುತ್ತೆ ಇದರಲ್ಲಿ ಟಾಪ್ ಟೆನ್ ಟೆನ್ಲಿರುವ ದೇಶಗಳು ಯಾವಂದರೆ ಸ್ವಿಟ್ಜರ್ಲೆಂಡ್ ಅಮೆರಿಕಾ ಸಿಂಗಾಪುರ್ ನೆದರ್ಲ್ಯಾಂಡ್ ಜರ್ಮನಿ ಹಾಂಗ್ಕಾಂಗ್ ಸ್ವೀಡನ್ ಬ್ರಿಟನ್ ಜಪಾನ್ ಮತ್ತು ಫಿನ್ಲ್ಯಾಂಡ್ ನಮ್ಮ ಭಾರತ ಸ್ಥಾನ ನಲವತ್ತನೇ ಸ್ಥಾನ ನೆಕ್ಸ್ಟ್ ಟಾಪಿಕ್ ವುಹಾನ್ ಓಪನ್ ಟೆನಿಸ್ ಟೂರಿಗೆ ಸಂಬಂಧಪಟ್ಟಿದ್ದು ವುಹಾನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಫ್ರೆಂಚ್ ಆಟಗಾರ್ತಿಯಾದ ಕರುಲಿಲ್ಲ ಗ್ರಿಸೆ ಇವರು ಮೊದಲ ಬಾರಿಗೆ ಈ ಟೂರ್ನಿಯಲ್ಲಿ ಪ್ರಶ್ನೆಯನ್ನು ಗೆದ್ದುಕೊಂಡಿದ್ದಾರೆ ಇವರು ಆಸ್ಟ್ರೇಲಿಯಾದ ಆಸ್ಟ್ರೇಲಿಯಾ ಪಟಿ ಅವರನ್ನು ಸೋಲಿಸಿ ಈ ಒಂದು ಪ್ರಶ್ನೆಯನ್ನು ಗೆದ್ದುಕೊಂಡಿದ್ದಾರೆ ಪ್ರಶಸ್ತಿ ಮಹಿಳಾ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಇವರು ಪಡೆದುಕೊಂಡಿದ್ದಾರೆ ಓಕೆ ಟಾಪಿಕ್ ಏಷ್ಯನ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಸಂಬಂಧಪಟ್ಟಿದ್ದು ಚೀನಾದಲ್ಲಿ ಏಷ್ಯನ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆದಿತ್ತು ಇದರಲ್ಲಿ ಕೇಂದ್ರ ಅಬಕಾರಿ ಮತ್ತು ಸುಂಕ ಇಲಾಖೆ ಅಧಿಕಾರಿಯಾದ ಎಂ ಯೋಗೇಂದ್ರ ಇವರು ಕಂಚಿನ ಪದಕವನ್ನ ಪಡೆದುಕೊಂಡಿದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದರ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನೆಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದಾದ್ರೂ ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೊತ್ತಾಗುತ್ತೆ ಈ ಮಿನಿಟಾಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡೋಕೋಸ್ಕರ ಅನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಥ್ಯಾಂಕ್ ಯು